ನೈಟ್ ಕರ್ಫ್ಯೂ ಬಗ್ಗೆ ಈಗಾಗಲೇ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದರ ಉದ್ದೇಶ ಇಷ್ಟೇ ಈಗೇನು ಸೆಕೆಂಡ್ ವೇವ್ ಆಗಲಿ ಅಥವಾ ಬ್ರಿಟನ್ನಿನ ಮಾರ್ಪಾಡಾಗಿರುವಂಥ ವೈರಸ್ ಹರಡಬಾರದು ತೀವ್ರಗತಿಯಲ್ಲಿ ಹರಡ್ತಿದೆ ಅನ್ನುವಂಥ ಆತಂಕದಲ್ಲಿ ಕೆಲವು ಸಮಯಗಳಾದರೂ ಕೂಡ ಸಾರ್ವಜನಿಕರು ಇದರಿಂದ ದೂರ ಇರಬೇಕನ್ನುವಂಥ ಒಂದು ಕಾರಣದಿಂದ ಅದು ಮಾಡಲಾಗಿದೆ ಅದಾಗ್ಯೂ ಕೂಡ ಕೆಲವು ಅವಶ್ಯಕತೆ ಸರ್ವಿಸ್ಗಳು ವಸ್ತುಗಳ ಟ್ರಾನ್ಸ್ಪೋರ್ಟೇಷನ್ನು ಅದು ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ಎರಡನ್ನೂ ಕೂಡ ಸರಿದೂಗಿಸಿ ಒಂದು ನಿರ್ಣಯವನ್ನು ನಾವು ಮಾಡಿದ್ದೀವಿ ಅಲ್ಲ ಸಹಜ ಅದು ಒಂದು ಸತಿ ಕರ್ಫ್ಯೂ ಆದಾಗ ಕೆಲವರಿಗೆ ತೊಂದರೆ ಆಗುತ್ತೆ ಆದರೆ ಇದು ಕೇವಲ ಜನವರಿ 2ನೇ ತಾರೀಕುವರೆಗೆ ಇರೋದ್ರಿಂದ ಎಲ್ಲರೂ ಸಹಕರಿಸಬೇಕೆಂದು ವಿನಂತಿಯನ್ನು ನಾವು ಮಾಡಿದ್ವಿ ಅಲ್ಲ ಎಚ್ ವಿಶ್ವನಾಥ್ ಅವರ ಅಭಿಪ್ರಾಯ ಇರ್ಬೋದು ಆದರೆ ಸರ್ಕಾರ ನಿರ್ಣಯ ಮಾಡಿದೆ ಎಲ್ಲ ಎಲ್ಲ ನೋಡಪ್ಪ ಎಲ್ಲ ಎಲ್ಲ ವಿಚಾರಗಳು ಹಲವಾರು ಸಲಹೆಗಳನ್ನು ತೆಗೆದುಕೊಂಡೇ ನಾನು ಈಗಾಗಲೇ ಹೇಳಿದಂತೆ ಸುಮಾರು 8 ತಾಸಾದರೂ ಕೂಡ ಸಾರ್ವಜನಿಕರಿಗೆ ಎಕ್ಸ್ಪೋಜರ್ ಆಗಬಾರ್ದು ಮತ್ತು ಎರಡನೇದಾಗಿ ಎಸೆನ್ಷಿಯಲ್ ಸರ್ವಿಸ್ಗೆ ಯಾವುದೂ ತೊಂದರೆ ಆಗಬಾರ್ದು ಇವು ಎರಡನ್ನೂ ಸಮತೋಲನ ಮಾಡಿರುವಂಥದ್ದು